ಸಗರ ನಾಡಿನೊಳಗ ಇಲ್ಲಿ ಇಂಥ ಪುಣ್ಯದ ನಾಡಿನೊಳಗ ಅವತಾರ ಆಗಬೇಕಾಗೈತಿ. ಎಲ್ಲಿ ಅಂತಂದ್ರ ಅದು ಹೊಳೆವ ಕಂಗೊಳಿಪ ಪುಣ್ಯದ ನಾಡೆನಿಸಿ ಗುಂಡಿಗೆಯೊಳು ಲಿಂಗವನ್ನಿಟ್ಟುಕೊಂಡು ಲಿಂಗವನೆ ಅಂಗೈಯಲ್ಲಿ ತೆಗೆದು ಪೂಜಿಪಿಗೊಳ್ಳಿಪ ಅರಳ ಮಲ್ಲಿಗೆ ಅಂತ ಅರಳಗುಂಡಿಗೆಯ ಗ್ರಾಮ ಅನ್ನುವಂಥದ್ದೊಂದಿತ್ತು. ಆ ಅರಳಗುಂಡಿಗೆಯ ಗ್ರಾಮದೊಳಗ ಸಾಲೋಕ್ಯ ಮನೆತನ ಅನ್ನುವಂಥದ್ದೊಂದಿತ್ತು. ಆ ಸಾಲೋಕ್ಯ ಮನೆತನದ ಹಿರಿಯನಾದಂತ ಆದಯ್ಯ ಅನ್ನುವಂತ ಮಡಿಯಮ್ಮ ಅನ್ನುವಂತಹ ಮಡಿಯಮ್ಮನ ಆ ನಾದಿನಿಯಾಗಿರುವಂತ ಸಂಗಮ್ಮ ಸಂಗಮ್ಮನ ಗಂಡ ಇವರೆಲ್ಲರೂ ಕೂಡಿ ತುಂಬು ಸಂಸಾರ ಕುಟುಂಬದಲ್ಲಿ ಬಾಳುತ್ತಿದ್ದರು ಅಂತ ಕವಿಯಲ್ಲಿ ಬರೀತಾರೆ. ನೋಡ್ರಿ ಪುರಾಣ ಎಷ್ಟು ಚಂದ ಬರೀತಾರೋ. ಬಾಮಿನಿ ಷಟ್ಪದಿ ಇದು. ಯಾವ ಷಟ್ಪದಿ? ಬಾಮಿನಿ ಷಟ್ಪದಿ. ಯಾರಾದರೂ ಕನ್ನಡ ಸಾಹಿತ್ಯ ಓದಿದವ್ರಿಗೆ ಗೊತ್ತಾಕತಿ, ವಾರ್ತಕ ಷಟ್ಪದಿ ಬಾಮಿನಿ ಷಟ್ಪದಿ ಅಂತ ಕರೀತಾರೆ. ಬಾಮಿನಿ ಷಟ್ಪದಿ ಅಂದ್ರೆ ಬಹಳ ಚಲೋ ಅದು. ಇಂಥ ಬಾಮಿನಿ ಷಟ್ಪದಿ ಒಳಗೆ ನೋಡ್ರಿ, ಒಬ್ಬ ಮಹಾತ್ಮನ ಹುಟ್ಟಿಸ್ಬೇಕಾದ್ರೆ ಹುಟ್ಟ್ಯಾರಂತ ಬರೆದು ಬಿಡ್ಬೇಕಾಗಿತ್ತು ಅವ್ರು ಪುಟ್ಟರಾಜನವರು. ಎಂಥ ದೊಡ್ಡ ಜ್ಞಾನಿಗಳ್ರಿ ಅವರು. ಇದನ್ನು ಬರೆದವ್ರು ಯಾರು ಗೊತ್ತಾನ? ಈ ಪುರಾಣ ಬರೆದವರು ಕಣ್ಣ ಇದ್ದಿದ್ದಿಲ್ಲ ಪುಣ್ಯಾತ್ಮರು. ಅವ್ರಿಗೆ ಕಣ್ಣು ಇದ್ದಿದ್ದಿಲ್ಲ ಕರೆ, ಆದ್ರೆ ಜಗತ್ತಿನೊಳಗ ಸಾವಿರಾರು ಕಣ್ಣಿಲ್ಲದ ಮಕ್ಕಳಿಗೆ ಕಣ್ಣು ಕೊಟ್ಟು ಪುಣ್ಯಾತ್ಮರವರು. ಈ ಪುರಾಣ ಬರೆದವರು ಸಾವಿರಾರು ಮಕ್ಕಳಿಗೆ ನೋಡಿ. ಬಾಬು ರಾಜೇಂದ್ರ ಪ್ರಸಾದ್ ಅಂತ ತಿಳ್ಕೊಂಡು ರಾಷ್ಟ್ರಪತಿ ಇದ್ರು. ಯಾರಿಗಾರ ಗೊತ್ತಿರಬೇಕು, ಬಾಬು ರಾಜೇಂದ್ರ ಪ್ರಸಾದ್ ಅಂತ ತಿಳ್ಕೊಂಡು ರಾಷ್ಟ್ರಪತಿ ಇದ್ರು. ಅವ್ರಿಗೆ ಯಾರೋ ಒಬ್ರು ಹೇಳಿದ್ರಂತ, ಬಸವ ಪುರಾಣ ಕನ್ನಡದಲ್ಲಿತ್ತು, ಮೊದಲ ತೆಲುಗುದಲ್ಲಿತ್ತು. ಪಾಲ್ಕುರ್ಕಿ ಸೋಮನಾಥ್ ಬರೆದಿದ್ದ ಮೊದಲು ತೆಲುಗುದಲ್ಲಿ, ಅದನ್ನು ಕನ್ನಡದಲ್ಲಿ ಭೀಮಕವಿ ಅನುವಾದ ಮಾಡಿದ್ದ. ಬಸವ ಪುರಾಣ ಒಮ್ಮಿದ್ದುದು ಬಸವ ಪುರಾಣ ಅಂತೇಳಿ. ಆ ಬಸವ ಪುರಾಣ ಹಿಂದಿ ಭಾಷೆ ಒಳಗೆ ಅದನ್ನು ಯಾರು ಬರೆದ್ರು ಅಂದ್ರೆ ಪುಟ್ಟರಾಜ ಗವಾಯಿಗಳು ಬರೆದ್ರಂತ, ಅದನ್ನು ಬರೆದ್ರಂತ, ಅವ್ರು ಕೂಡ ಅದನ್ನು ಬರೆದ್ರಂತ. ರಾಷ್ಟ್ರಪತಿ ಆದಂಥ ಬಾಬು ರಾಜೇಂದ್ರ ಪ್ರಸಾದ್ರಿಗೆ ಹೇಳಿದ್ರಂತ, ಈ ಬಸವ ಪುರಾಣವನ್ನ ಹಿಂದಿ ಒಳಗೆ ಬರೆದವರು ಭಾಷಾಂತರ ಮಾಡಿದವ್ರು ಯಾರು ಗೊತ್ತಂದ್ರೆ ಅಂದ್ರೆ ಕರ್ನಾಟಕದೊಳಗೆ ಗದಗ ಅಂತ ಒಂದು ಪಟ್ಟಣದಲ್ಲಿ ಒಬ್ಬ ಕಣ್ಣಿಲ್ಲದಂತ ಪೂಜ್ಯರಿದನ್ನು ಬರೆದಾರ್ರಿ ಅಂದ್ರೆ ಆಶ್ಚರ್ಯಪಟ್ಟಣಂತ ಬಾಬು ರಾಜೇಂದ್ರ ಪ್ರಸಾದ್. ರಾಷ್ಟ್ರಪತಿಗಳಲ್ಲಿ ಮೂರು ಮಂದಿ ನೆನಪಿಡಬೇಕು, ಒಂದು ಬಾಬು ರಾಜೇಂದ್ರ ಪ್ರಸಾದ, ಇನ್ನೊಬ್ರು ಅಬ್ದುಲ್ ಕಲಾಮ. ಅಬ್ದುಲ್ ಕಲಾಂ ಬಹಳ ಚಲೋ ರಾಷ್ಟ್ರಪತಿ, ಬಾಬು ರಾಜೇಂದ್ರ ಪ್ರಸಾದ್ ಇವರೊಬ್ಬರು ರಾಷ್ಟ್ರಪತಿ. ಇನ್ನೊಬ್ಬರು ರಾಷ್ಟ್ರಪತಿಗಳು ಬರ್ತಾರೆ ಯಾರು ಹೇಳ್ರಿ, ಯಾರು ಹೇಳ್ರಿ? ಮೊದಲೇದವರು ಬಾಬು ರಾಜೇಂದ್ರ ಪ್ರಸಾದ್, ಬಹಳ ಯೋಗ್ಯ ರಾಷ್ಟ್ರಪತಿ. ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ಒಬ್ರು ಬರ್ತಾರೆ, ಬಹಳ ಒಳ್ಳೆ ರಾಷ್ಟ್ರಪತಿಗಳು. ಅವ್ರು ಉಪರಾಷ್ಟ್ರಪತಿ ಇದ್ರು, ಇವ್ರನ್ನ ಮರೆಯುವಂಗಿಲ್ಲ ನಾವು. ಜೈಲ್ ಸಿಂಗ್ ಅಂತ ಅನ್ನೋರೊಬ್ಬರು ಇದ್ರು, ಅವರು ಬಹಳ ಚಲೋ ಇದ್ರು. ರಾಷ್ಟ್ರಪತಿಗಳೆಲ್ಲರೂ ಯೋಗ್ಯರನ್ನ ಆರಿಸಿರ್ತಾರೆ, ಆ ಸ್ಥಾನ ಬಹಳ ದೊಡ್ಡದದು. ಈಗ ಸದ್ದೇ ಬಹಳ ಖುಷಿ ಪಡಬೇಕು, ನಿಮ್ಮಂಗ ಸೀರೆ ಉಟ್ಟುಕೊಂಡು ನಿಮ್ಮಂಗನ ಅಗದಿ ಬುಡಕಟ್ಟಿನ ಸಾಮಾನ್ಯ ಜನ ವರ್ಗದ ಮಹಿಳೆ ಇವತ್ತು ಈ ದೇಶದ ರಾಷ್ಟ್ರಪತಿ ಆಗಿದ್ದಾರೆ. ಮುರುಮು ನೋಡಿ ನೆನಸು ನೋಡಿ, ಇವತ್ತು ಈ ದೇಶದ ರಾಷ್ಟ್ರಪತಿ ಆದಾರೆ ಅಂದ್ರೆ ಪ್ರಥಮ ಪ್ರಜೆ ಅವರು. ಹೆಂಗ ಗ್ರಾಮಕ್ಕೆ ಪ್ರಥಮ ಪ್ರಜೆ ಚೇರ್ಮನ್ ಇರ್ತಾರೆ, ಹಂಗ ದೇಶಕ್ಕೆ ಪ್ರಥಮ ಪ್ರಜೆ ಯಾರು? ಪ್ರಧಾನಮಂತ್ರಿ ಅಲ್ಲ, ಪ್ರಧಾನಮಂತ್ರಿಗಿಂತ ಮ್ಯಾಗ ರಾಷ್ಟ್ರಪತಿ ಇರ್ತಾರೆ. ಅವ್ರು ಯಾರದಾರ? ಸದ್ಯ ಹೆಣ್ಣು ಮಗಳದಾರ. ಆ ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಟ್ಟವರು ಯಾರು? ಮೊದಲು ಬಸವಣ್ಣನವರು, ನಂತರದಲ್ಲಿ ಸಂವಿಧಾನಬದ್ಧವಾಗಿ ಕೊಟ್ಟವರು ಅಂಬೇಡ್ಕರ್. ಇಲ್ಲಿದ್ರೆ ನಿಮ್ಮನ್ನ ಇಷ್ಟ ಪಟ್ಲ ತೂಗ್ಯವ್ವ, ಕಡಿಮೆ ಹಕ್ಕೋರವ, ಮಾತಾಡಿಸುವ, ಆಡವ, ಹೊಲಕ್ಕೆ ಹೋಗವ, ನೀರು ತಾರವ, ಇನ್ನು ಮುಂದಿಂದ ಬರಬಾಡವ. ನೋಡಿ, ಅಡಿಗೆ ಮನಿ, ಹೆರಿಗೆ ಮನಿ, ಸುಡಗಾಡ ಮನಿ, ಇಷ್ಟು ಮನಿ ಬಿಟ್ಟರೆ ಬೇರೆ ಮನಿ ಇದ್ದಿದ್ದಿಲ್ಲ ನಿಮ್ಗೆ. ಇಂಥವ್ರನ್ನ ಇವತ್ತು ಅಜ್ಜನ ಗುಡಿಯಾಗಿ ಬಂದು ನೀವು ನಟ್ಟು ನಡೋ ಕುಂದಿರ್ತೀರಿ ಅಂದ್ರೆ ಈ ಹಕ್ಕು ನಿಮಗೆ ಮೊದಲು ಕೊಟ್ಟವರು ವಿಶ್ವಗುರು ಬಸವಣ್ಣ. ನೆನೆಸ್ಬೇಕನೋ ಬಸವಣ್ಣ, ಎಷ್ಟು ದೊಡ್ಡವ ಬಸವಣ್ಣ ನೋಡ್ರಿ. ಇವತ್ತಿಗೂ ಕರ್ನಾಟಕದೊಳಗೆ ಎರಡು ಹೆಸರಿನವರು ಭಾಳ ಸಿಗ್ತಾರೆ. ಯಾವ ಹೆಸರಿನವರು? ಒಂದು ಬಸವ ಬಸಪ್ಪ, ಇನ್ನೊಂದು ಶರಣ ಬಸವ ಅನ್ನೋ ಹೆಸರಿನವರು ಭಾಳ ಸಿಗ್ತಾರೆ. ಶರಣ ಬಸವ ಅನ್ನೋ ಹೆಸರು ಇತ್ತಿತ್ತಲ ಎರಡುನೂರು ವರ್ಷದಿಂದ ಬಂತು. ಮೊದಲು ಬಸವ ಅನ್ನುವಂಥ ಹೆಸರು ಶರಣಪ್ಪಗನವ್ರಿಗೂ ಇಟ್ಟದ್ದ ನಾಮಕರಣ ಅದೇ ಬಸವನೇ. ಆ ಹೆಸರ ಅಲ್ಲಿ ಮುಂದೆ ಶರಣ ಅನ್ನೋದು ಮೂರು ಸೇರಿಸಿಟ್ರು. ಶರಣ ಬಸಪ್ಪನವ್ರಿಗೆ ಇಟ್ಟ ಹೆಸರೇನು ಬೇರೆ ಅಲ್ಲದ, ಕಲ್ಯಾಣದ ಬಸವಣ್ಣನ ಹೆಸರು ಅವ್ರಿಗಿಟ್ರು, ಬೇರೆ ಅಂತೇನಲ್ಲ. ಆ ಬಸವ ಇವತ್ತು ಕರ್ನಾಟಕದಲ್ಲಿ ಹುಡುಕಾಡಿದ್ರೆ ಊರಿಗೂ ನೂರು ನೂರು ಮಂದಿ ಸಿಗ್ತಾರೆ. ಯಾಕೆ ಸಿಗ್ತಾರೆ ಹೇಳ್ರಿ ನೂರು ನೂರು ಮಂದಿ? ಯಾವಾಗ ಈ ಹೆಣ್ಮಕ್ಕಳು ಚೊಚ್ಚಲ ಮಗನ ಹಡಿದ್ರೆ ತಾಯಿ ಕೇಳ್ತಿದ್ರಂತೆ, ಯಾವ ಹೆಸರೇನಿಡೋನು ಬೇ ಅಂತ ಕೇಳ್ತಿದ್ರು. ನೋಡ್ರಿ ಹೆಸರು ಭಾಳ ಚಂದ, ಹೆಸರು ನಮ್ಮವ್ರ ಹೆಸರು ಭಾಳ ಚಂದ ಇಡ್ತಿದ್ರು, ಕರೀದು ಭಾಳ ಚಂದ ಕರಿತಿದ್ರು. ಈಗಿನ ಅವ್ರ ಹೆಸರು ಇಟ್ಟಿರ್ತಾರೆ ನಿರ್ಮಲ ಅಂತ ಇಟ್ಟಿರ್ತಾರೆ, ಚಂದಾಗ ಬಾ ನಿರ್ಮಲ ಅಂತ ಕರಿಬೇಕಿಲ್ಲ ಹುಡುಗಿನ, ನಿಮ್ಮಿ ಬಾ ಅಂತ ಕರೀತಾರೆ. ಏನದು ಅಸಹಿತನ ಅದು, ಅದು ನಿಮ್ಮೆ ಅಂತ. ಪರಿಮಳ ಅಂತಿಟ್ರು ಪೊಮ್ಮೆ ಅಂತ, ಕಮಲ ಅಂತಿಟ್ರು ಕಮ್ಮಿ ಅಂತ. ಏನಿವೆಲ್ಲ ಹಿಂಗೆಲ್ಲ ಕರಿಬಾರ್ದು, ಹೆಸರು ಕೊಂಡು ಕರಿಬೇಕು. ಎಷ್ಟು ಚಂದ ಕರಿಬೇಕಂದ್ರೆ ಆ ಹೆಸರಿನೊಳಗನ ಪ್ರೀತಿ ಹುಕ್ಕಬೇಕು. ನಾವೆಲ್ಲ ಸಣ್ಣವರಿದ್ದಾಗ ಓಣ್ಯಾಗ ಆಡ್ತಿದ್ವಿ ನೋಡ್ರಿ. ಇವತ್ತ ಈ ಪುಣ್ಯಾತ್ಮನ ಹೆಸರ, ಇವತ್ತು ನಿಮ್ಮ ಊರಿಗೆ ಪುರಾಣ ಹೇಳಕ್ ಬಂದಿಲ್ಲ ನಾನು, ನನಗೂ ಅದ ಹೆಸರೈತು ಅಂತ ನೋಡ್ರಿ. ಒರಿಜಿನಲ್ ಹೆಸರು ನಂದದು. ಇವರ ಅಜ್ಜವ್ರ ಹೆಸರು ಮೊದಲು ಮಲ್ಲಿಕಾರ್ಜುನ ಸ್ವಾಮಿಗಳು, ಷಣ್ಮುಖ ಸ್ವಾಮಿಗಳು ಮಟ್ಟಕ್ಕಾದ ಮೇಲೆ ಇವ್ರ ಹೆಸರು ಅಭಿನವ ಷಣ್ಮುಖ ಸ್ವಾಮಿಗಳು ಅಂತ ಬಂತು.
ನಾನು ಮಠಕ್ಕ ಸ್ವಾಮಿ ಆದೆ. ನಂದು ಮೊದಲು ಹುಟ್ಟಿದ ಹೆಸರು ಶರಣಬಸವನ, ಮಠಕ್ಕ ಸ್ವಾಮಿ ಆದಾಗ ಚೇಂಜ್ ಆಗಲಿಲ್ಲ, ಅದ ಹೆಸರು ಬಂತು ನೋಡ್ರಿ ನನ್ನ. ಕಾರಣ ಅಂದ್ರೆ ಅಂತಃಕರಣ ಮಾತು, ಆ ಹೆಸರಿನೊಳಗೆ ಅದ್ಭುತ ಶಕ್ತಿ ಐತಿ. ಇವತ್ತಿಗೂ ಈ ನಾಡಿನೊಳಗೆ ದಾಸೋಹ ಸಂಸ್ಕೃತಿ ಪರಂಪರೆ ಸಾಹಿತ್ಯ ಅನ್ನೋದು ಯಾರಿಂದ ಉಳಿತೈತಿ ಅಂದ್ರ ಈ ಬಸವ, ಈ ಶರಣ ಬಸವ ಅಂತ ಯಾರು ಹೆಸರು ಇಟ್ಟುಕೊಂಡ್ರೆ ಅವರಿಂದ ಉಳಿತೈತಿ ನೋಡ್ರಿ. ಅವ್ರು ಉಳಿಸ್ತಾರೆ ಇದನ್ನ, ಆ ಶಕ್ತಿ ಐತಿ ಆ ನಾಮದೊಳಗೆ, ಅಂತ ಅದ್ಭುತ ಶಕ್ತಿ ಐತಿ. ಅದಕ್ಕ ತಾಯಿ ಹೇಳಿದಂತ, ಯವ ನೋಡವ ನಾವು ನಿನಗೆ ಜನ್ಮ ಕೊಟ್ಟಿವಿ ಆದ್ರ ಸ್ವಾತಂತ್ರ್ಯ ಕೊಟ್ಟಿಲ್ಲ, ನಿನ್ನ ಸ್ವಾತಂತ್ರ್ಯ ಕೊಟ್ಟು ನಿನ್ನ ಹೆಣ್ಣಿನ ಕಣ್ಣೀರು ವರ್ಷದವರು ಬಸವಣ್ಣವರು, ಆ ಹೆಸರ ಮೊದಲಿಡುವ ಅಂತದಕ್ಕ ಇವತ್ತಿಗೂ ಕರ್ನಾಟಕದಲ್ಲಿ ಬಹಳ ಮಂದಿ ಬಸವ ಬಸಪ್ಪ ಅನ್ನೋ ಹೆಸರಿನವರು ಅದಾರ. ಮತ್ತು ದೊಡ್ಡಬಸಪ್ಪ ಅಂತ ಸಣಬಸಪ್ಪ ಅಂತ ನೋಡ್ರಿ, ಅನ್ನಂಗಿಲ್ಲ, ದೊಡ್ಡಬಸಪ್ಪ ಅಂತ ಸಣಬಸಪ್ಪ ಅಂತ, ಮ್ಯಾಗಲ ಮನಿ ಬಸಪ್ಪ ಅಂತ ಕೆಳಗಿನ ಮನಿ ಬಸಪ್ಪ ಅಂತ, ಎಷ್ಟು ಪ್ರೀತಿಯಿಂದ ಕರೆದಾರ ಅವ್ರು ಬಸವನೆಂದು ಕರೆದಾರ. ಇವತ್ತು ಆ ಹೆಸರನ್ನ ಮುಂದೆ ಶರಣ ಅನ್ನುವಂಥ ಹೆಸರನ್ನು ಸೇರಿಸಿ ಪೂರ್ಣ ಮಾಡ್ತೀವಿ ನಾವು ಇವತ್ತ ಕಾರ್ಯಕ್ರಮವನ್ನು. ಇಂಥ ಶ್ರೇಷ್ಠ ಹೆಸರುಗಳು ನಮ್ಮವಿದ್ದು, ಇಂಥ ಕನ್ನಡ ಸಾಹಿತ್ಯ ನಮ್ಮದಿತ್ತು, ಇಂಥ ಪುಣ್ಯಾತ್ಮರು ನಮ್ಮ ನಾಡಿನೊಳಗೆ ಆಗಿ ಹೋಗ್ಯಾರ. ಆ ಹಿನ್ನೆಲೆಯಲ್ಲಿ ಆ ಅರಳಗುಂಡಿಗೆ ಅನ್ನುವಂಥ ಗ್ರಾಮದೊಳಗೆ ಸಾಲೋಕ್ಯ ಮನೆತನ ಅಂತ ತಿಳ್ಕೊಂಡಿತ್ತು. ಆ ಸಾಲೋಕ್ಯ ಮನೆತನದೊಳಗೆ ಅಲ್ಲಿ ಆದಯ್ಯ ಮತ್ತು ಮಡಿಯಮ್ಮ ಮತ್ತು ಆದಯ್ಯನ ತಮ್ಮ ತಮ್ಮನ ಹೆಂಡತಿ ಸಂಗಮ್ಮ ಅನ್ನುವಂಥವ್ರು ತುಂಬ ಕುಟುಂಬಿತ್ತು. ಆದ್ರೆ ಅವ್ರಿಗೊಂದು ಏನು ಚಿಂತೆ ಕಾಡ್ತಿತ್ತಂದ್ರೆ ಮಕ್ಕಳಿದ್ದಿದ್ದಿಲ್ಲ, ಏನಿದ್ದಿಲ್ಲ ಮಕ್ಕಳಿದ್ದಿಲ್ಲ. ಇಷ್ಟು ತುಂಬಿದ ಕುಟುಂಬ ಐತಿ, ಇಷ್ಟು ಶ್ರೀಮಂತರದೀವಿ, ನಮ್ಮ ಮನ್ಯಾಗ ಅಂಬಿಗಾಲಿಟ್ಟು ಆಡುವಂತ ಒಂದು ಕೂಸಿದ್ರ ಅದೇನ ಹೇಳ್ತಾರಲ್ಲ, ಹಸುಮಕ್ಕಳ ಆಡಿದರ ಹಸನವ್ವ ಅಂಗಾಳ, ದಶಮುಖದವನು ನನಕಂದ ಆಡಿದರ ಸುಳಿಗಾಳಿ ಬೀಸಿದಂಗ ಅಂತ ತಿಳ್ಕೊಂಡು ಹೇಳ್ತಾರ. ಮಕ್ಕಳಿದ್ದಿದ್ದಿಲ್ಲ, ಏನು ಮಾಡ್ಬೇಕು, ಅದೇನ ಹೇಳ್ತಾರ ನೋಡ್ರಿ, ಅದು ಮಕ್ಕಳಿಲ್ಲದ ಮನಿ ಸ್ಮಶಾನ ಅಂತ ತಿಳ್ಕೊಂಡು ಹೇಳ್ತಾರ. ಅದು ಆಗಿನ ಕಾಲ ಮತ್ತು ಈಗಿನ ಕಾಲಕ್ಕೆ ಏನು ತಿಳ್ಕೊಬೇಡ್ರಿ. ಮತ್ತೆ ಇನ್ನೊಬ್ರು ಯಾರೋ ಬರೆದು ಬಿಟ್ರು, ಯಾರಿಗೆ ಮಕ್ಕಳಾಗುವುದಿಲ್ಲ ಅವ್ರಿಗೆ ಮೋಕ್ಷ ಇಲ್ಲ ಅಂತೇಳಿ. ಅಂದ್ರೆ ಮೇಲೆ ಕೂತೀವಿ ನಾವು ಇಬ್ರು ಸುಮಾರು ಮಕ್ಕಳೇ, ನಮಗೇನು ಮುಕ್ತನೇ ಇಲ್ಲ. ಯಾರು ಹೇಳ್ತಾರೆ ಅದನ್ನ, ಪುತ್ರಶಗತಿರ್ನಾಸ್ತಿ, ಯಾರಿಗೆ ಮಕ್ಕಳಾಗೋದಿಲ್ಲ ಅವ್ರಿಗೆ ಮುಕ್ತಿನೇ ಇಲ್ಲ ಅಂತ ಬುದ್ಧಿ. ಕೆಲವರಾಗ ಇಷ್ಟು ಕೆಟ್ಟ ಹಾಡ್ತಿದ್ರಿ, ಬಂಜಿ ಬಾಗಿಲು ಮುಂದೆ ಬಂಗಾರದ ಒಳಕಲ್ಲ. ಅಯ್ಯೋ ಯಾರಿಟ್ಟಿದ್ದಾರೆ ಬಂಗಾರದ ಒಳಕಲ್ಲ, ಇಟ್ಟಾರ ನೋಡ್ರಿ ಅವನು ಉಳಿತಿತ್ತನ, ಅದು ಸಿ ಸಿ ಕ್ಯಾಮ್ರಾ ಹಾಕ್ರಿ, ಒಡತಾ ಒಡ ತೋಡೋಕರ ಹಾಡೋದು ಎಷ್ಟು ಚಂದ. ಬಂಜಿ ಬಾಗಿಲು ಮುಂದೆ ಬಂಗಾರದ ಒಳಕಲ್ಲ ಅಂತ, ಬಂದು ಕೊಟ್ಟಾಕ ಸೊಸಿ ಇಲ್ಲಂತ, ಮಾನಾಮೆಗೆ ಬನ್ನಿ ಮುಡ್ಯಾಕ ಮಗ ಇಲ್ಲಂತ, ಎಷ್ಟು ತ್ರಾಸ ಆಗಿರ್ಬಾರ್ದು ಪಾಪ ಹೊಟ್ಟೆ ಕರ ಕರೆಸ್ದಂಗ ಐತಿ. ಹಿಂಗ ಹಾಡೋದು ಎಲ್ಲಿರ, ಹಿಂಗ ಬಂಜಿ ಬಾಗಿಲ ಮುಂದೆ ಅಂಜೂರಿ ಗಿಡ ಹುಟ್ಟಿತ್ತಂತ, ಎಲ್ಲಿ ಜಗನ ಇದ್ದಿದ್ದಿಲ್ಲ ಅದು ಕುಂಟಾಕ, ಯಾಕೆ ಹೊಳಿ ದಂಡಿ ಮ್ಯಾಗ ಹುಟ್ಟಬಾರ್ದನ. ಅದು ಬಂಜಿ ಬಾಗಿಲ ಮುಂದೆ ಅಂಜೂರಿ ಗಿಡ ಹುಟ್ಟಿ ರೆಂಬಿ ರೆಂಬಿಗೆ ಗಿಣಿ ಕೂತು ಹಾಡಿದವಂತ, ಬಂಜಿ ನಿನ್ನ ಬಾಳೆ ಹರವರಿಗೆ ಅನ್ನುವಂತು. ಅವಕ್ಕೇನು ಗೊತ್ತಿದ್ದಿತ್ತು ಇವಕ್ಕೆ ಮಕ್ಕಳಿಲ್ಲ ಅಂದ್ರೆ, ಈ ಪರಿ ಹಾಡ್ತಿದ್ರು ಅಂದ್ರೆ ಮಕ್ಕಳಿಲ್ಲದವ್ರನ್ನ ಆ ಪರಿ ಕೆಟ್ಟ ಭಾವನೆಯಿಂದ ನೋಡ್ತಿದ್ರು. ಇದು ಇತ್ತು ಆಗಿನ ಕಾಲಕ್ಕೆ, ಆಗ್ಯಾಕೆ ಇನ್ನು ಎಷ್ಟು ಸುಧಾರಿಸೈತಿ ಅಂದ್ರೆ ಇನ್ನೂ ಈಗ ಐತಿದ್ರು ಹಣೆ ಬರ 150 crore ಜನಸಂಖ್ಯೆ ಆಗೈತಿ ಬಿಡಯ್ಯವ ಅಂತಿರ್ತೀನಿ, ಯಾರ ಮಕ್ಕಳಿಲ್ಲಪ್ಪ ನಮ್ಗೆ ಅಂತ ಬರ್ತಾರಲ್ಲ, ಯವ 150 crore ಆಗೈತಿ ಭಾರತದ ಜನಸಂಖ್ಯೆ, ಓಣ್ಯಾಗಿನ ಮಕ್ಕಳು ನಿನ್ನ ಮಕ್ಕಳ ತಿಳ್ಕೊಂಬಿಡು ಅಂತ ಹೇಳ್ತೀವಿ ನಾವು. ಇನ್ನೇನು ಮಾಡೋದು, ಸ್ವಾತಂತ್ರ್ಯ ಪೂರ್ವದಾಗ 30 crore ಇತ್ತು, 1947 ಎಟ್ಟಿತ್ತು ಸ್ವಾತಂತ್ರ್ಯ ಶಿವಕ್ಕಿಂತ ಮೊದಲ 30 crore. ಈಗ ಎಟ್ಟ ಬಂದೈತಿ 2023 145 crore ಚೀನಾ ಸೈಡ್ ಹೊಡೆದಿವಿ. ಅವತ್ತಿನ ಚೀನಾ ನಮ್ಮ ಹಿಂದೆ ಬಾಲಂಗೇಶ್ ಆಗಿ ಬರ್ಬೇಕು ಇನ್ನೋದು ಎದರಾಗ, ಮತ್ತೆ ಎದರಾಗ ಸೈಡ್ ಹೊಡೆದೇವಿ ಜನಸಂಖ್ಯೆ ಒಳಗ, ಮತ್ತೆ ಇನ್ನು ಎದರಾಗ ಹೋಗಲ್ಲ. ಮತ್ತು ಅಲ್ಲಿ ದೇಶದ ಹುಡುಗರು ಕೈಯಾಗ ಒಂದು ವಾಚ್ ಏನಾರ ಕೊಟ್ಟರೆ ಕೆಟ್ಟದ ವಾಚ್ ಕೊಟ್ಟರೆ ರಿಪೇರಿ ಮಾಡಿಬಿಡ್ತಾವಂತ ಸಣ್ಣ ಹುಡುಗರು, ಈ ದೇಶದ ಹುಡುಗರ ಕೈಯಾಗ ಏನಾರ ನೀವು ರಿಪೇರಿ ಚಲೋ ಇದ್ದು ವಾಚ್ ಕೊಟ್ಟರೆ 3 minutes ಕಿಡಿಸ್ಬಿಡ್ತಾವಂತ, ಇದ್ರಾಗ ನಾವು ಶಾಣೆ ಆಗಿವಿ. ಹಿಂಗೆ ಆಗಬಾರ್ದು, ಹಿಂಗೆ ಮಕ್ಕಳು ಬೆಳೆಸಬಾರ್ದು. ಅದು ಮುಂದೆ ಹೇಳಿಸ್ತಾಳೆ ಹೆಂಗೆ ತಾಯಿ ಬೆಳೆಸಿದ್ಲು ಅನ್ನೋದು. ಮಕ್ಕಳಿದ್ದಿದ್ದಿಲ್ಲ, ಮಕ್ಕಳಿದ್ದಿದ್ದಿಲ್ಲ, ಚಿಂತೆ ಕಾಣಕತ್ತಿತ್ತಂತ, ಚಿಂತೆ ಕಾಣಕತ್ತಿ. ಅದು ಅವತ್ತಿನ ಕಾಲ. ಈ ಒಂದು ಭಾಳ ಚಲೋ ಮಾತು ಹೇಳ್ತೀನಿ, ಯಾರಿಗಾರ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ. ಮಕ್ಕಳಾಗದವ್ರು ಯಾರ ಇದ್ರೆ ತಪ್ಪು ತಿಳ್ಕೊಬೇಡ್ರಿ, ಯಾಕಂದ್ರೆ ಹಿಂದೊಂದು ಕಾಲ ಇತ್ತು ಮಕ್ಕಳಾದವ್ರಿಗೆ ಮುಕ್ತಿ ಅಂತೇಳಿ, ಇವತ್ತೊಂದು ಕಾಲ ಬದಲಾಗೈತಿ. ಯಾರಿಗೆ ಮಕ್ಕಳಿಲ್ಲ ನೋಡು, ಅವ್ರ ಮನೆ ತಣ್ಣಗದ ಹೇಳಕತ್ತೀನಿ, ತಣ್ಣಗದ ಅವ್ರ ಮನೆ. ಯಾವ ಮಕ್ಕಳದಾವ ನೋಡ, ಚೆ ಒಂದು ಅಳಗಾಡ್ಕೊಂತನ ಬರ್ತೈತಿ, ಒಂದು ಹ್ಯಾಟ್ ಹಾಕೊಂಡ ಬರ್ತೈತಿ, ಒಂದು ಶಾರೋಖ್ ನಂಗೆ ಇಪ್ಪಿ ಕಟ್ಟ ಬಿಟ್ಕೊಂಡು ಬರ್ತೈತಿ, ಒಂದು ಗಟ್ರದಾಗ ಒಳ್ಳೆಯಾಡೇ ಬರ್ತೈತಿ, ಮಕ್ಕಳಿದ್ದ ಹಣೆ ಬಾರಿ ನೋಡ್ರಿ ಹೇಳ್ತಾರ ನೋಡ. ಮಕ್ಕಳು ಮಕ್ಕಳು ಎಂದು ಮಕ್ಕಳ ಬಯಸಿ ಹಡದೇವ, ಹಣ್ಣು ಬಂದಾವ ತಿನ್ನಬಾರ, ಮಕ್ಕಳ ಹರಲಿ ಬಂದಾವ ಹೊರಬಾರ ಅಂತ ಹೇಳಿದ್ರು. ನಮ್ಮ ಮತ್ತೆ ಉಲ್ಟಾನು ಹಾಡಿದ್ರು ನೋಡ್ರಿ, ಮಕ್ಕಳು ಮಕ್ಕಳು ಅಂದ್ರೆ ಕರೆ, ಆದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಮಕ್ಕಳು ಒಲಿ ಮುಂದೆ ಇಕ್ಕಳ ಅವೇನಾಗ್ಬಿಟ್ಟು
ಮರ್ಯಾದೆ ಗಡಾಗಿಬಿಟ್ಟು, ಸಂಸ್ಕಾರ ಸಿಗಲಿಲ್ಲ, ಕೆಟ್ಟು ಹೋಗ್ಬಿಟ್ಟು. ಅದಕ್ಕೆ ಇವತ್ತು ಭಾಳಷ್ಟು ಜನ ಮಕ್ಕಳು ಇಲ್ಲದಾನು ಅನಾಥರಾಗಕತ್ತಾರ, ಮಕ್ಕಳಿದ್ದು ಅನಾಥರಾಗಕತ್ತಾರ. ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಇಟ್ಟು ಬರುವಂತ ಹೊಲಸು ಪದ್ಧತಿ ಬಂದೈತಿ. ಆ ವೃದ್ಧಾಶ್ರಮದಾಗ ಮಕ್ಕಳಿಲ್ಲದಂತ ತಂದೆ ತಾಯಿ ಇದ್ರ ಚಲೋ ದುರಂತ ಅಂದ್ರೆ ಅಲ್ಲಿ ಇರೋರು ಹುಟ್ಟರು ಮಕ್ಕಳಿದ್ದವ್ರ ಆಧಾರ. ಮತ್ತು ಮಕ್ಕಳಿದ್ದು ತಂದೆ ತಾಯಿ ಅನಾಥ ಅಕ್ಕವಂದ್ರೆ ಇವ್ಯಾವ ಬೇಕು ಹೇಳಿ ನಮಗೆ ಹೇಳ್ತಾರ ನೋಡು. ಮುಪ್ಪಿನ ಕಾಲಕ್ಕೆ ಮಕ್ಕಳು ಇರಬೇಕ ಜೋಪಾನ ಮಾಡಕ್ ಅಂತ ಹಾಡಿದ್ವಿ ನಾವೆಲ್ಲ. ಇವತ್ತು ಮಕ್ಕಳು ಮುಪ್ಪಿನ ಕಾಲಕ್ಕೆ ಜೋಪಾನ ಮಾಡೋದಿಲ್ಲವ, ನೆಟ್ಟಗೆ ಹೋಗಿ ವೃದ್ಧಾಶ್ರಮದಾಗ ಇಟ್ಟು ಬರಕತ್ತವ. ಮತ್ತೆ ಯಾಕೆ ಬೇಕಾಗಿತ್ತಪ್ಪ, ಇಲ್ಲ ಬ್ಯಾರೆ ಇಟ್ಟು ಬಿಡ್ತಾವ. ಭಾಳಷ್ಟು ಕಡೆ ಮಕ್ಕಳು ತಂದೆ ತಾಯಿ ನೋಡಂಗಿಲ್ಲ. ಮತ್ತೆ ಏನು ಸುಖ ಐತಿ ಮಕ್ಕಳ ಒಳಗೆ? ಅದಕ್ಕೆ ಹಡದವ್ರಕ್ಕಿಂತ ಹಡಿಲಾರದವ್ರ ಭಾಳ ಆರಾಮದಾರ ಅಂತ ಮೊನ್ನೆ ಒಂದು ವರದಿ ಬಂದೈತಿ ಸದ್ಯ ನೋಡ್ರಿ. ಅವ್ರು ಆರಾಮದಾರ ಅಂತ ಚಿಂತೆ ಇಲ್ಲ ಅಂತ. ಅವಕ್ಕೆ ಏನು ಮಾಡ್ಕೋಬೇಕು ಬಿಡ್ಬೇಕು, ಮಕ್ಕಳಿಗಾಗಿ ಆಸ್ತಿ ಮಾಡ್ಬೇಕು, ಕಲಿಸ್ಬೇಕು, ಸಮನ ಹೊಟ್ಟೆ ಹಿಡಿದಷ್ಟು ಉಣ್ಣೋದು, ಆನಂದವಾಗಿ ಬದುಕೋದು, ಯಾರು ರೋಗಿಲ್ಲ ರುಚಿ ಇಲ್ಲ, ಮಗ ಸೊಸಿ ಕರ್ಕೊಂಡು ಬೇರೆ ಆದ, ಮಗ ಕುಡಿದು ಬಿದ್ದ, ಮಗ ಅಲ್ಲಿ ಹಾದ, ಏನು ಚಿಂತೆ ಇಲ್ಲ ಅವ್ಕೆ ನೋಡ್ರಿ. ಎಲ್ಲರ ಹೋಗಿ ಎಲ್ಲರ ಯಾಕೆ ಬಿಡ್ಬೋದು, ಆರಾಮದಾವು. ಅದಕ್ಕೆ ಇನ್ನು ಮೇಲೆ ದಯಮಾಡಿ ಯಾರು ಮಕ್ಕಳಿಲ್ಲದವ್ರಿಗೆ ಭಯಕ್ಕೆ ಹೋಗ್ಬೇಡ. ಅವರ ಭಾಳ ಪುಣ್ಯವಾಣರದಾರ ಈಗ ಸದ್ಯ. ಯಾಕಂದ್ರೆ ಇದ್ದವರು ನಾ ಭಾಳ ಮನೆ ನೋಡಿ ಬಂದೀನಿ. ಯಾಕಂದ್ರೆ ಒಂದು ವರ್ಷಕ್ಕೆ ನಾ ಒಂದು 20 ನೀರು ಕುಡಿತೀನಿ ಹೆಚ್ಚು ಕಡಿಮೆ. ಇವತ್ತು ಇದು ಮುಗಿತಂದ್ರೆ ಮತ್ತೊಂದು ಊರಾಗ ಅಲೆ ಪರದೆ ಏರಿರ್ತೈತೆ ಅಂತ ನೋಡ್ರಿ. ಹೊಸಲ ದಾಟಿದ್ರೆ ಹೊಸ ಏನಾರ ಅನ್ನಂಗಿಲ್ಲ, ಶ್ರಾವಣದಾಗ ಹೊಸಲ ದಾಟಿದ್ರೆ ಹೊಸ ಏನಾರ ಅಂತಾವ ನೋಡ್ರಿ. ಮತ್ತು ಶ್ರಾವಣ ಮಾಸ ಇಲ್ದಾಗ ಅವರು ಮತ್ತೆ ಕಾಯಂ ಏನಾರ ಆಗಂಗಿಲ್ಲ ಅವ್ರು. ಮತ್ತು ಒಂದ ಸಲ ಕರಿತಿರ್ತಾರ ಅವ್ರನ್ನ. ನಾವು ಹಂಗಲ್ಲ, ಹೊಸಲ ದಾಟಿದ್ರೆ ಹೊಸ ಸ್ವಾಮಿಗಳ. ಇವತ್ತು ಈ ಊರು ಮುಗಿತಿಲ್ಲ, ಮತ್ತು ಸೊಲ್ಲಾಪುರ, ಮತ್ತು ಸೊಲ್ಲಾಪುರ ಮುಗಿತಿಲ್ಲ, ಮತ್ತು ಕಲಬುರಗಿ, ಮತ್ತು ಕಲ್ಯಾಣ, ಹಿಂಗೆ ಅಡ್ಡಾಡ್ಕೊಂತಿರ್ತೀವಿ. ನಾ ಭಾಳ ಮನೆಗಳಿಗೆ ಹೋಗಿನಿ, ಭಾಳ ಮನೆ ಪರಿಸ್ಥಿತಿ ನೋಡಿನಿ. ಮುದುಕ ಮುದುಕಿ ಅಡ ಇರ್ತಾವ, ಮಕ್ಕಳೆಲ್ಲ ಅದಾರಂದ್ರೆ ಆ ಕಡೆ ಹಿತ್ತಲು ಬಾಗಲ್ದಾಗದಾರ್ರಿ, ಈಚೆ ಕಡೆ ಮುಚ್ಚಿ ಬಾಗಲ್ದಾಗದಾರ್ರಿ. ಯಾಕೆ ಬ್ಯಾಸ್ರ ಏನು ನಿಮಗವ್? ನಿಮ್ಮನ್ನ ಹೊತ್ತು ಹೆತ್ತು ಆ ಮಾರಿ ಮಸಡಿ ಮೂಗು ತೊಳೆದು ಸ್ವಚ್ಛ ಮಾಡಿ ಇಷ್ಟೆಲ್ಲ ನಿಮ್ಮನ್ನು ಬೆಳೆಸಿ, ಇಷ್ಟೆಲ್ಲ ನಿಮಗೆ ಹೌದೋ ಅಲ್ಲ ಮಾಡಿ, ಇಷ್ಟೆಲ್ಲ ನಿಮ್ಮನ್ನು ಆಡಿ ಬಾ ನನಕಂದ ಅಂಗಾಲ ತೊಳೆದೀನಿ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡಂತ ಹಾಡಿದ ತಾಯಿ ಹೆಗಲ ಮೇಲೆ ಹೊತ್ಕೊಂಡ ಅಪ್ಪ ಮುಪ್ಪಿನ ಕಾಲಕ್ಕೆ ಕೋಲ್ ಹಿಡ್ಕೊಂಡಾಗ ನಿಮಗೆ ಬ್ಯಾಸರಕ್ಕಾನಂದ್ರೆ ಮನುಷ್ಯ ಜನ್ಮ ಎದಕ್ಕೆ ಬೇಕು ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಮನುಷ್ಯ ಜನ್ಮ ಶರಣ ಬಸವೇಶ್ವರರು ಪುರಾಣ ಕೇಳೋದಂದ್ರೇನು, ಶರಣ ಬಸಪ್ಪನ ಪುರಾಣ ಕೇಳೋದಂದ್ರೇನು, ಮನೆಯಾಗಿದ್ದು ವಯಸ್ಸಾದ ತಂದೆ ತಾಯಿನ ಪ್ರೀತಿಯಿಂದ ನೋಡಿಕೊಳ್ಳುವುದು ಶರಣ ಬಸವೇಶ್ವರ ಪುರಾಣ ಕೇಳಿದಂಗೆ. ಶರಣ ಬಸವೇಶ್ವರ ಪುರಾಣ ಕೇಳಿದ ಪುಣ್ಯ ಏನು? ಒಡಗುಟ್ಟಿದ ಅಕ್ಕ ತಂಗಿಯನ್ನು ಕೆಟ್ಟ ಬಾಯಿಯಿಂದ ಕೆಟ್ಟ ಶಬ್ದಗಳನ್ನು ಬಳಸಿ ಬೈಲಾರ್ದಂಗ ಹಣದ ತಾಯಿಗಳಲ್ಲ ಉರುವಂಥ ಎಲ್ಲ ತಾಯಿಗಳು ನನ್ನ ತಾಯಿನ ಅಂತ ತಿಳ್ಕೊಂಡು ಒಳ್ಳೆಯ ದೃಷ್ಟಿಯಿಂದ ನೋಡೋದು ಶರಣ ಬಸವೇಶ್ವರ ಪುರಾಣ ಕೇಳಿದ ಸಾರ್ಥಕ. ಈ ಭಾವ ಬರಬೇಕು, ಈ ಭಾವ ಬರಲಿ ಅಂತಾನೆ ಇವತ್ತು ಹಿರಿಯರು ಕಷ್ಟಪಟ್ಟು ಹಚ್ಚಾರ ಹೊರತು ಮತ್ತೊಂದಕ್ಕಲ್ಲ. ಅದಕ್ಕೆ ಸಂಗಮ್ಮಗ ಆತಕ್ಕೆ ಮಡಿಯಮ್ಮಗ ಮಕ್ಕಳು ಇದ್ದಿದ್ದಿಲ್ಲ, ಆ ಚಿಂತೆ ಕಾಣಕತ್ತಿತ್ತಂತ. ಅದಕ್ಕೆ ಅದ ಏನಂತ, ಮಕ್ಕಳಿಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀವಿ ಬಿಡ, ಹೋಲಿ ಓಣ್ಯಾಗಿನ ಮಕ್ಕಳನ್ನ ಅಂದ್ರಂತ. ಇಲ್ರಿ ನಮ್ಮ ಮಕ್ಕಳನ್ನ ನಮಗೆ ಅಕ್ಕ ಓಣ್ಯಾಗಿನ ಮಕ್ಕಳು ಹೆಂಗೆ ಅಕ್ಕ ಅಂತೇಳಿ ತಮಗೆ ತಿಳಿದದ್ದು ಮಾತಾಡ್ತಿದ್ರು. ಆದರೂ ಭಕ್ತಿವಂತರಿದ್ರು. ಒಂದು ಸಲ ಏನಾಯ್ತು ಅಂದ್ರೆ ಆ ಸಂಗಮ್ಮನ ಸ್ವಪ್ನದಲ್ಲಿ ಮಡಿಯಮ್ಮನ ಸ್ವಪ್ನದಲ್ಲಿ ಪರಮಾತ್ಮ ಕಾಣಿಸ್ಕೊಂಡಂತ, ನೋಡವ ನಿನಗೆ ಈ ಜನ್ಮದೊಳಗೆ ನಾನು ಮಕ್ಕಳು ಕೊಡೋದಿಲ್ಲ, ನಿನ್ನ ತಮ್ಮನ ಹೆಂಡತಿ ನಿನ್ನ ನೆಗೆಣಿಗೆ ಮಕ್ಕಳು ಕೊಡ್ತೀನಿ, ಆ ಮಗನ ಕೊಡ್ತೀನಿ, ಆಕೆ ಹಡದ ತಾಯಕ್ಕಳ, ನೀ ಪಡೆದ ತಾಯಾಗೋ, ಅದು ಅಂತಿಂತ ಮಗ ಅಲ್ಲ, ಅದು ಇಡೀ ಈ ನಾಡನ್ನ ಬೆಳಗಲಿಕ್ಕೆ ಉದ್ಧಾರ ಮಾಡಲಿಕ್ಕೆ ಬರುವಂಥ ಪುತ್ರ ರತ್ನ ಐತಿ ಅಂತ ಹೇಳಿ ಮಡಿಯಮ್ಮನ ಸ್ವಪ್ನದಲ್ಲಿ ಒಂದು ಜಂಗಮ ವೇಷವನ್ನು ಹಾಕಿಕೊಂಡು ಅಲ್ಲಮ ಪ್ರಭುವಿನ ಆ ಜಂಗಮ ವೇಷದ ಒಬ್ಬ ಮಹಾತ್ಮ ಬಂದು ಸ್ವಪ್ನದಲ್ಲಿ ದರ್ಶನ ಕೊಟ್ಟು ಆ ತಾಯಿ ಹಣೆಗೆ ಬುತ್ತಿ ಹಚ್ಚಿ ಹೊಟ್ಟಿಗೆ ಬುತ್ತಿ ಹಚ್ಚಿ ಮಂತ್ರ ಹೇಳಿ ಆತವಾ ನಿನ್ನ 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 ನಾದಿನಿಗೆ ಮಕ್ಕಳಕ್ಕವ, ನಿನ್ನ ತಂಗಿಗೆ ಮಕ್ಕಳಕ್ಕವ, ನಿನಗಾಗೋದಿಲ್ಲ, ನಿನಗೆ ನೀನು ಪಡಿ, ನೀನು ಬೆಳೆಸಾಕೂಸನ್ನಂತೇಳಿ ಮಾಯ ಅಂತ ಸ್ವಪ್ನದಲ್ಲಿ ಮಾಯ ಅಂತ ಇದನ್ನ ಆಕಿ ಗಂಡನಿಗೆ ಹೇಳಕತ್ಲು. ಅದ ರಾತ್ರಿ ಕನಸಿನ್ಯಾಗ ಸಂಗಮಗ ಮತ್ತು ಸ್ವಪ್ನದಲ್ಲಿ ಅದೇ ಜಂಗಮ ಮೂರ್ತಿ ಕಾಣಿಸ್ಕೊಂಡಂತ, ನೋಡು ಈ ಜನ್ಮದೊಳಗ ನಿನಗ ಮಕ್ಕಳ ಫಲ ಲೇಟ್ ಆಗಿ ಕೊಡಾಕತ್ತೀನಿ ನಿನಗ, ಆದ್ರ ಈ ಮಗ ಆದ್ಮೇಲೆ ನಿನಗೆ ಇನ್ನು ಮತ್ತೆ ಮಕ್ಕಳಕ್ಕವ. ಶರಣ ಬಸಪ್ಪನವ್ರ ತಮ್ಮಗಳು ಇದ್ರಿಬ್ರು ನೆನಪಿರ್ಲಿ ನಿಮಗೆ, ಮುಂದೆ ಆಸ್ತಿ ಹಂಚ್ಕೊಳಗ ನ್ಯಾಯ ಬರ್ತೈತಿ ಅನ್ನೋದು ಗೊತ್ತಾಕತ್ತೆ ನಿಮ್ಗೆ, ಆ ಪುರಾಣದಾಗ ಬರ್ತೈತಿ ನಿನಗೆ ಮತ್ತೆ ಮಕ್ಕಳಕ್ಕವ. ಆದ್ರೆ ಚೊಚ್ಚಲು ಮಗನ್ನ ನೀ ಹಡದ ಕೇಟ ಸಂಗವ್ವ, ಆದ್ರೆ ಮಡಿಯಮ್ಮನ ಹುಡುಗಿ ಹಾಕಬೇಕು ನೋಡಿ ಅಂತೇಳಿ ಸ್ವಪ್ನದಲ್ಲಿ ಹೇಳಿ ಅಲ್ಲಿನೂ ಜಂಗಮ ಆ ತಾಯಿಯ ಗರ್ಭಕ್ಕೆ ವಿಭೂತಿಯನ್ನು ಹಚ್ಚಿ ಆ ತಾಯಿ ಕಣ್ಮರೆಯ ಅಂದಂತ. ಇಬ್ಬರು ಎದ್ದು ಖುಷಿಯಿಂದ ಈಕೆ ತನಗೆ ಬಿದ್ದ ಕನಸನ್ನ ಆಕಿ ಹೇಳ್ಕೊಂಡ್ಲಂತ. ಹೌದಕ್ಕ ನನಗೂ ಹಿಂಗೆ ನಿನ್ನ ಕನಸು ಬಿದ್ದಿತ್ತು, ನನಗೆ ಹಿಂಗಾತು ಅಂತ ಹೇಳಿದಾಗ, ಆಗಲಿ ಸ್ವಪ್ನದೊಳಗೆ ಜಂಗಮಾಮೂರ್ತಿ ವಿಭೂತಿ ರುದ್ರಾಕ್ಷಿ ಲಿಂಗ ಮೂರ್ತಿ ಬಂದು ಲಿಂಗ ಪೂಜಾ ಮಾಡಿಕೊಂಡು ನಮ್ಮ ಮನೆಯಾಗ ಜೋಳಿಗೆಯಾಗಿಂದ ನಿಡಿಸಿಕೊಂಡು ನಮ್ಮ ಗರ್ಭಕ್ಕೆ ವಿಭೂತಿ ಹೆಚ್ಚಿ ನಮ್ಮ ಹಣೆಗೆ ವಿಭೂತಿ ಹೆಚ್ಚು ಹೋಗಿ ಏನಂದ್ರೆ ಆ ಕನಸಂತೂ ಸುಳ್ಳಾಗೋದಿಲ್ಲ, ಇನ್ನಾರ ನಮ್ಮ ಮನೆಗೆ ಮಕ್ಕಳು ದೌಡು ಬರಲಿ ಅಂತ ತಿಳ್ಕೊಂಡು ಕಾಯ್ಕೊಂತ ಕುಂತರು. ಕಾಯ್ಕೊಂತ ಕುಂತರು ಮುಂದೆ ಆ ಪರಮಾತ್ಮನ ಆಶೀರ್ವಾದ, ಇವರ ನಿಷ್ಠೆ, ಇವರ ಭಕ್ತಿನೋ ಏನೋ, ಆ ಕನಸೇನೋ, ಅದು
ಕರೆಯ ಆತು ಸಂಗಮ್ಮ ಗರ್ಭವತಿಯಾದಳು ಅಂತ ತಿಳ್ಕೊಂಡು ಹೇಳ್ತಾರೆ. ಸಂಗಮ್ಮ ಗರ್ಭವತಿ ಆದಯ್ಯನ ತಮ್ಮನ ಹೆಂಡತಿ, ಆದಯ್ಯನ ತಮ್ಮ ಸಾಲೋಕ್ಯ ಮನೆತನದ ಯಜಮಾನ ಯಾರು ಆದಯ್ಯ, ಆದಯ್ಯನ ಹೆಂಡತಿ ಮಡಿವಾಳಮ್ಮ ಅಂತಾರೆ. ಆಕೆಗೆ ರೂಢಿ ಒಳಗೆ ಮಡಿಯಮ್ಮ ಮುಡಿಯಮ್ಮ ಅಂತ ತಿಳ್ಕೊಂಡು ಕರಿತಿದ್ರು. ನಿಮಗೆಲ್ಲ ಗೊತ್ತದವೆಲ್ಲ, 20 ಸಲ ಪುರಾಣ ಕೇಳಿರಿ, ಏನು ಹೊಳಮಳನ ಅದನ್ನು ಹೊರಟಿ ಹೀಸಕ್ಕೆ ಹೋಗುದಿಲ್ಲ. ಎಲ್ಲರೂ ಆಡಿದವರು ಅದಿರಿ, ತೊಟ್ಟಲ್ದಾಗ ಹಾಕಿದವರು ಅದಿರಿ, ಸುಮ್ಮನೆ ಹೇಳಬೇಕಾಗಿತ್ತು, ಸಂದರ್ಭ ಬಂತು ಅಂತ ಹೇಳಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಮುಂದೆ ಐದು ತಿಂಗಳು ಮುಗಿದ 6 ತಿಂಗಳಕ್ಕೆ ಬಂತು ಬಯಕೆಗಳ ಚಲವಾದವು. ಏನು ಬಯಕೆಗಳ ಚಲವಾದವು ಅಂತಂತಂದ್ರೆ, ಆ ತಾಯಿಗೆ ಭಾಳ ಮಂದಿ ಹೆಣ್ಣುಮಕ್ಕಳಿಗೆ ಬಯಕೆಗಳ ಚಲವಾದ ಟೈಮ್ನೊಳಗೆ ಇವತ್ತಿನ ವಿಷಯ ಭಾಳ ಚಲೋ ಇತ್ತು ನಂದಿದು. ಹೆಣ್ಣು ಮಕ್ಕಳಿಗೆ ಬಯಕೆಗಳು ಯಾಕಕ್ಕವ, ಮೊದಲನೇ ತಿಂಗಳಿಗೆ ಕೂಸು ಹೆಂಗೆ ಮೂಡ್ತೈತಿ, ಕೂಸಿನ ತಲೆ ಹೆಂಗೆ ಮೂಡ್ತೈತಿ, ಎರಡನೇ ತಿಂಗಳಿಗೆ ಆ ತಲೆ ಹೆಂಗೆ ಹೋಳಾಗಿ ದುಂಡ್ ಹೆಂಗೆ ಆಕತಿ, ಇದರ ಬಗ್ಗೆ ಭಾಳ ಚಂದ ಕರುಣ ಹಸಿಗೆ ಅಂತೈತಿ ಚನ್ನಬಸವಣ್ಣನವರು. ಉಳುವಿ ಚನ್ನಬಸವಣ್ಣವರು ಅಕ್ಕನಾಗಮ್ಮನ ಮಗ ಬಸವಣ್ಣನವರ ಸೋದರಳೆಯ ಚನ್ನಬಸವಣ್ಣವರು ಕರುಣ ಹಸಿಗೆ ಅಂತ ಬರೀತಾರೆ. 900 ವರ್ಷದ ಹಿಂದೆ ಈ ದೇಹದ ವಿಜ್ಞಾನವನ್ನು ಕುರಿತು, ಸ್ಪಾಟ್ಸ್ ಮನ್ ಬಾಡಿ ಅನಾಟಾಮಿ ಕುರಿತು ಅವರ ಅವತ್ತಿನ ಕಾಲಕ್ಕೆ ಕರುಣ ಹಸಿಗೆ ಅಂತ ಬರೀತಾರೆ ಅಂದ್ರೆ ಎಷ್ಟು ಶಾಣ್ಯರಿರ್ತಾರೆ ನಮ್ಮ ಶರಣರು ಅಂತ ತಿಳ್ಕೋಬೇಕು ನೀವೆಲ್ಲ. ಅವ್ರು ಹೇಳ್ತಾರೆ ಅದನ್ನ, ತಾಯಿ ಗರ್ಭದಾಗ ಪಿಂಡ ಯಾವಾಗ ಹುಟ್ಟತೈತಿ, ಪಿಂಡ ಎಷ್ಟನೇ ದಿವಸಕ್ಕೆ ಹೆಂಗೆ ಆಕತಿ, 1ನೇ ತಿಂಗಳಿಗೆ ಹೆಂಗೆ ಆಕತಿ, 2ನೇ ತಿಂಗಳಿಗೆ ಹೆಂಗೆ ಆಕತಿ, 3ನೇ ತಿಂಗಳಿಗೆ ಹೆಂಗೆ ಆಕತಿ, ಮುಂದೆ 6 ಬಂದಾಗ ಆ ಕೂಸು ಹಿಂಗೆ ಕುಂದಿರ್ತತಂತ, 6ನೇ ತಿಂಗಳಿಗೆ ಬಂತಂದ್ರೆ ಅಲ್ಲೇ ಬಯಕೆ ಚಲೋ ಆಕವ ಅಂತ ನೋಡ್ರಿ. ಆ ಕೂಸು ಒಳಗೆ ಬಯಸ್ತೈತಂತ, ಆ ಬಯಸಿದ ಬಯಕೆಗಳೇ ತಾಯಿಗೆ ಬಯಕೆ ಚಲೋ ಆಕವ ಅಂತ ನೋಡ್ರಿ. ಅದಕ್ಕೆ ನೀವೇನಂತೀರಿ ಅದನ್ನು ಜವಾರಿ ಭಾಷೆದಾಗ, ಬೈಕಿ ಹತ್ಯಾವ ಅನ್ನಂಗಿಲ್ಲ, ಬಾಯಿಗೆ ಕೆತ್ತ್ಯಾವ ಅಂತೀರಿ ನೋಡಿ. ಅನ್ನಂಗಿಲ್ಲ ಅದನ್ನ, ಬಾಯಿ ಕೆತ್ತೇವ ಏನು ಬಾಯಿ ಕೆತ್ತಕ್ಕೆ ಕೊಡ್ತತೆ ಅನ್ನೋದು ಕೆತ್ಕೊಂಡು ನೋಡ್ರಿ ಗೊತ್ತಾಕತಿ. ಬಾಯಿ ಕೆತ್ತೇವಲ್ಲದು ಬಯಕೆ ಹತ್ಯಾವ ಬಯಕೆ. ಒಂದೊಂದು ಮುನಿ ಬೈಕ್ ಹತ್ತಾವ. ಒಬ್ಬೊಬ್ಬರಿಗೆ ಇತ್ತಿ ತಿನ್ನೋ ಬೈಕ್ ಆಕತಿ, ಕೆಲವೊಬ್ಬರಿಗೆ ಹೆರಿ ಮಣ್ಣು ತಿನ್ನೋ ಬೈಕ್ ಆಕತಿ, ಏನೇನೋ ಬೈಕ್ ಆಕತಿ. ಆದ್ರೆ ಸಂಗಮ್ಮನಿಗೆ ಮಾತ್ರ ಏನು ಬೈಕ್ ಆಕಿತ್ತು ಅಂದ್ರೆ, ಗುರುಲಿಂಗ ಜಂಗಮರ ಪಾದೋದಕ ತಗೋಬೇಕನ್ನೋ ಬೈಕ್ ಆಕಿತ್ತಂತ ನೋಡಿ. ಏನು ಬೈಕ್ ಆಕಿತ್ತು, ಮನೆಗೆ ಜಂಗಮಾ ಮೂರ್ತಿಗಳನ್ನು ಕರೆಸಬೇಕು, ಅವರ ಲಿಂಗ ಪೂಜೆ ಕಣತುಂಬ ನೋಡಬೇಕು, ಅವ್ರ ಪಾದೋದಕ ತಗೋಬೇಕು, ಅವ್ರ ಪಾದಕ್ಕೆ ನಮಸ್ಕಾರ ಮಾಡಬೇಕು, ಯಾರಾದರೂ ಜಂಗಮಾ ಮೂರ್ತಿಗಳು ಬಂದರೆ ಅವ್ರನ್ನ ಪ್ರಸಾದ ಮಾಡಿಸ್ಬೇಕು ಅನ್ನೋ ಬೈಕ್ ಆಕಿತ್ತಂತ ಜಂಗಮನೆ. ಆ ಸಂಗಮಗೆ ಎಂಥ ಕನಸು, ಹೆಂಗೆ ಆಟ ಆಡಬೇಕು ಅನಿಸ್ತಿತ್ತಂದ್ರೆ, ಒಬ್ಬ ಶಿವರೂಪಿ ಶಿಶು ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಹಣಿ ಒಳಗೆ ಭಸ್ಮ, ಕೊರಳಲ್ಲಿ ಲಿಂಗವನ್ನು ಕಟ್ಟಿಕೊಂಡು, ಯವ್ವಾ ನಾ ನಿನ್ನ ತೊಡೆ ಮೇಲೆ ಆಡಕ್ಕೆ ಬರಾಕತ್ತೀನಿ, ನೀ ದೌಡು ತಯಾರಾಗಂತ ಹೇಳಿದಂಥ ಕನಸುಗಳು ಬೀಳ್ತಿದ್ವು ಅಂತಂದ್ರೆ, ಅವ್ರಿಗೆ ಎಂಥ ಕನಸು ಬೀಳ್ತಾವ, ಎಂತೆಂಥ ಕನಸುಗಳು ಬೀಳ್ತಾವ, ಎಂತೆಂಥ ನೋಡ್ಬೇಕು. ಒಂದೊಂದು ನಮನಮನಿ ಕನಸು, ಆ ಕನಸಿನ ಬಗ್ಗೆನೂ ಕೂಡ ಮುಂದೆ ಒಂದು ಅಧ್ಯಾಯ ಬರ್ತದೆ ಹೇಳ್ತೀನಿ. ಶರಣ ಬಸವೇಶ್ವರಿಗೂ ಮುಂದೆ ಸ್ವಪ್ನಗಳಕ್ಕಾವು. ಗರ್ಭ ಹೆಂಗೆ ಆಗ್ತದೆ, ಕೂಸು ಹೆಂಗೆ ಹುಟ್ಟುತ್ತದೆ, ಇದೆಲ್ಲ ಇವತ್ತು ವಿಜ್ಞಾನ ಹೇಳ್ತೈತಿ ಕರೆ. ಆದ್ರೆ 900 ವರ್ಷದಿಂದ ಶರಣರು ಕೂಡ ಹೇಳ್ಯಾರ ಶರಣ ಬಸವಣ್ಣ ನೋಡಿ. ಅದನ್ನ ನಾವು ನೆನಪಿಟ್ಕೋಬೇಕು. ಎಂತೆಂಥ ದೊಡ್ಡ ದೊಡ್ಡ ಜ್ಞಾನಿಗಳು ಬಂದು ಹೋದ್ರಿ, ಇವತ್ತು ಇವೆಲ್ಲ ಬಂದಾವ, ಅಲ್ಟ್ರಾಸೌಂಡ ಇವೆಲ್ಲ, ಅಲ್ಪಾ ಬೀಟಾ ಗಾಮ ಎಕ್ಸ್ರೇ ಅಂತ ಬಂದಾವ. ಅವತ್ತಿನ ಕಾಲದಾಗ ಏನು ಇದ್ದಿದ್ದಿಲ್ಲ, ಯಾವ ಮಿಷನ್ ಇದ್ದಿದ್ದಿಲ್ಲ, ಹೆಂಗೆ ಕಂಡು ಹಿಡಿದ್ರು ಅವರೆಲ್ಲ. ಅದಕ್ಕೆ ಅವ್ರಿಗೆ ಹೆಂಗೆ ಸಾಧ್ಯ ಆಗಿತ್ತು ಅಂದ್ರೆ, ಅದು ಲಿಂಗ ಪೂಜಾ ಫಲ ಎಲ್ಲ ವಿದ್ಯೆಗಳು ಕರಗತ್ತಾಗಿತ್ತು. ಏನಾಗಿತ್ತು, ಲಿಂಗ ಪೂಜಾ ಫಲ. ಲಿಂಗ ಪೂಜಾದೊಳಗೆ ಅದ್ಭುತ ಶಕ್ತಿ ಐತಿ, ಬರಲಾರದಂಥ ಜ್ಞಾನ ಲಿಂಗ ಪೂಜೆಯಿಂದ ಬರ್ತೈತಿ. ಅದು ಮುಂದೆ ಶರಣ ಬಸವೇಶ್ವರ ಚರಿತ್ರೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತಾಗ್ತತಿ. ಆ ತಾಯಿಗೆ ಆ ರೀತಿ ಸ್ವಪ್ನಗಳು ಬಿದ್ದುವು, ಬೈಕ್ ಹೆತ್ತಿದ್ವು. ಅದನ್ನ ಹೇಳ್ತಾರೆ ನೋಡ್ರಿ, ಕೆಲವ್ರಿಗೆ ಏನೇನೋ ಬೀಳ್ತಾವ ಅಂತ ನೋಡ್ರಿ, ಟೋಪು ಶರಗ ಮ್ಯಾಲ ಮಾಡಿ ಬೆನ್ನಿಗೆ ಬಿಸಿಲು ಮಾಡಿ ನಿಲ್ಲಂಗಾಗೈತೆ, ಬಾಲನ ಬೈಕೆಯ ಬಯಸಂಗಾಗೈತೆ ಅಂತ ತಿಳ್ಕೊಂಡು ಹಾಡ್ತಿದ್ರೆಲ್ಲ ಹೆಣ್ಮಕ್ಕಳು. ಆದ್ರೆ ಇಲ್ಲಿ ಆ ತಾಯಿಗೆ ಅಂಥ ಬೈಕೆಗಳೇನಾಗಲಿಲ್ಲ, ಸಹಜವಾದ ಕಾಮನೆಗಳಾಗಲಿಲ್ಲ. ಪರಮಾತ್ಮನೇ ಆ ತಾಯಿಯ ತೊಡೆಯ ಮೇಲೆ, ಕಲ್ಯಾಣದ ಬಸವಣ್ಣನೇ ಮತ್ತೊಮ್ಮೆ ಶಿಶುವಾಗಿ ಆಡಕ್ಕೆ ಬರಾಕತ್ತಾನೇನು ಅನ್ನುವಂಥ ಕನಸುಗಳು ಆ ತಾಯಿ ಕನಸಿನಲ್ಲಿ ಬಂದು ಆ ತಾಯಿಗೆ ಬಯಕೆಗಳು ಅಂತವಾದವು ಅಂತ ಹೇಳ್ತಾರೆ. ಇಂಥ ಬಯಕೆಗಳಾಗಿ ಮುಂದೆ ನವಮಾಸಗಳು ತುಂಬಿದವು. ನವಮಾಸಗಳು ತುಂಬಿದಂಥ ಸಂದರ್ಭದೊಳಗೆ ಏನೋ ಒಂದು ಸಮಯ, ಒಂದು ಸಂದರ್ಭ, ಒಂದು ಸಮಯ, ಮನೆಯೊಳಗೆ ತತ್ತಲ ಮಗ ಹುಟ್ಟುವಂಥ ಸಮಯ ಬರಕತ್ತೈತಿ. ಎಂಥ ಮಗು ಹುಡ್ತೈತೋ ಏನು ಅಂತ ತಿಳ್ಕೊಂಡು ಆದಾಯ ಅಂತಿದ್ದಂತೆ, ಹೆಣ್ಣಾಕೈತೋ ಗಂಡಾಕೈತೋ ಅನ್ನೋ ಮನೆಗಂದಾಗ ಹೇಳಿದ್ರು, ಮಡಿಯಮ್ಮ ಹೇಳಿದಂತ ಹೇಳಲೇನು, ಶಿವ ಕನಸಿನಾಗ ಜಂಗಮಾಮೂರ್ತಿ ಬಂದು ಪುತ್ರ ರತ್ನ ಕೊಡ್ತೀನಿ ನಿಮಗೆ, ಪುತ್ರ ರತ್ನ ಅಂತೇಳಿ. ಅದಕ್ಕೆ ನಮ್ಮ ಸಂಘು ನಮ್ಮ ಸಂಘವ ಪುತ್ರನ್ನ ಹೆರ್ತಾಳಂತ ತಿಳ್ಕೊಂಡು ಗಂಡನಿಗೆ ಧೈರ್ಯ ಹೇಳ್ತಿದ್ಲು. ಏನೋ ಒಟ್ಟು ಅವರ ಬಯಕೆ ಕೈಗೂಡ್ತು. ನವಮಾಸಗಳು ತುಂಬಿ ಮುಂದೆ ಒಂದು ದಿನ ನಸುಕಿನ ಜಾವ 5 ಗಂಟೆಯಲ್ಲಿ ಒಬ್ಬ ಮಹಾನ್ ಪುತ್ರ ರತ್ನ ಸಂಗಮ್ಮನ ಗರ್ಭದಿಂದ ಈ ಕನ್ನಡ ನಾಡನ್ನು ಉದ್ಧರಿಸಲಿಕ್ಕೆ ಭೂಮಿಗೆ ಬಂದ ಅನ್ನುವಂಥದ್ದನ್ನ ಈ ಚರಿತ್ರೆಯಲ್ಲಿ ಕಾವ್ಯದಲ್ಲಿ ಬರೀತಾರೆ. ಅಂತ ಪುಣ್ಯಾತ್ಮ, ಆ ಪುಣ್ಯಾತ್ಮ ಹುಟ್ಟಿದ ತಕ್ಷಣ ಏನೇನಾಯ್ತು ಅನ್ನೋದನ್ನ ಕವಿ ಬರೀತಾನೆ.
ಆ ಶಿಶು ಭೂಮಿಗೆ ಬಿದ್ದು ಹುಟ್ಟಕನ ಹಕ್ಕಿ ಪಕ್ಷಿಗಳು ಕೂಗಿದಂಗಾತಂತ, ಗಾಳಿ ಮಂದಸ್ಮಿತ ಗಾಳಿ ಬೀಸಿದಂಗಾತಂತ, ಒಮ್ಮಿಂದಮಿಗೆ ಆಕಾಶದಲ್ಲಿ ನಕ್ಷತ್ರಗಳು ಮಿಂಚಿ ಕಂಡಂಗಾತಂತ. ಯಾವ್ಯಾವ ಮಠದಲ್ಲಿ ಎಲ್ಲೆಲ್ಲಿ ಸ್ವಾಮಿಗಳಿದ್ರು ನೋಡಿ, ಅವತ್ತಿನ ಕಾಲದಾಗ ಮಠಗಳಲ್ಲಿ ಸ್ವಾಮಿಗಳಿದ್ರಲ್ಲ, ಆ ಸ್ವಾಮಿಗಳವರ ಸ್ವಪ್ನದಲ್ಲಿ ಒಬ್ಬ ಅವತಾರಿ ಪುರುಷ ಕಂಡಂಗಾತಂತ ನೋಡ್ರಿ. ಮತ್ತೆ ಅಂತವನು ಬಂದ ಪುಣ್ಯಾತ್ಮ. ಎಲ್ಲೆಲ್ಲಿ ಜಂಗಮರದಾರ ನೋಡ್ರಿ, ಎಲ್ಲೆಲ್ಲಿ ಜಂಗಮರ ಜೋಳಿಗೆ ಬೆತ್ತ ಜಂಗ ಕಟ್ಕೊಂಡು ಇಡ್ತಾರ ನೋಡು, ಅವ್ರ ಜೋಳಿಗೆ ತುಂಬಿದಂಗಾತಂತ, ಅವ್ರ ಹೊಟ್ಟೆ ತುಂಬಿದಂಗೆ ಆತಂತ. ಯಾಕೆ ಮುಂದೆ ಅಂತಾವ ದಾಸೋಹ ನಡೆಸಕ್ ಬರ್ತಾನ. ಹಕ್ಕಿ ಪಕ್ಷಿಗಳು ಕುಂತು ದಾಸೋಹ ದಾಸೋಹ ಅಂದಂಗಾತಂತ. ಯಾಕೆ ದಾಸೋಹವನ್ನೇ ಬಿತ್ತಿ ಬೆಳೆಯುವಂತ ದಾಸೋಹ ಮೂರ್ತಿ ಇವತ್ತು ಅವತಾರ ಆಗ್ಯಾನಂತ ತಿಳ್ಕೊಂಡು ಎಲ್ಲರೂ ಅರಳಗುಂಡಿ. ಜನ ನೋಡಾಕ್ ಬರಕತ್ರಂತ ಕೂಸನ್ನ ನೋಡಾಕ್ ಬರಕತ್ರಂತ, ಅಯ್ಯೋ ಇದು ಎಂತ ಕೂಸಿದು, ಇದ್ರ ಕಣ್ಣ ಇದ್ರ ಮೂಗ ಇದ್ರ ಮಾರಿ ಇದನ್ನೆಲ್ಲ ನೋಡಿಬಿಟ್ರೆ ಇದು ಸಾಮಾನ್ಯ ಅಲ್ಲ, ಇದು ಸಾಕ್ಷಾತ್ ಪರಮಾತ್ಮನ ಸ್ವರೂಪವೇ ಇದು ಅಂತ ತಿಳ್ಕೊಂಡು ಆದಿ ಬಸವನೇ ಮತ್ತೆ ಹುಟ್ಟಿ ಬಂದ ಅಂತ ತಿಳ್ಕೊಂಡು ಕೊಂಡಾಡಿದ್ರು. ಮುಂದೆ ಇದನ್ನೆಲ್ಲವನ್ನ ವಿಚಾರ ಮಾಡಿ ಮುಂದೆ ಐದು ದಿವಸಗಳಾದವು, ಐದು ದಿನಗಳು ತುಂಬಿದ ಮೇಲೆ ಅವತ್ತು ವಿಚಾರ ಮಾಡ್ತಾರೆ, ಇಂಥ ಕಾರಣಕ್ಕೆ ಶಿಶುವಿಗೆ ಏನು ಹೆಸರಿಡೋನು ಏನು ಹೆಸರಿಡೋನು ಅಂತ ತಿಳ್ಕೊಂಡು ಕೇಳಿದಾಗ ಗುರುಗಳನ್ನು ಕೇಳಿದ್ರಂತ, ಗುರುಗಳು ಹೇಳಿದ್ರಂತ, ಅಂದು ಕಲ್ಯಾಣದಲ್ಲಿ ಬಸವಣ್ಣ ಶರಣರಿಗೆ ಆಶ್ರಯವನ್ನು ಕೊಟ್ಟಿದ್ದ, ಶರಣರ ಪ್ರೇಮಿಯಾಗಿದ್ದ, ಆ ಶರಣ ಆ ಬಸವ ಆತನೇ ಈ ಶರಣ ಬಸವ ಮತ್ತೆ ಬಂದ, ಈತನಿಗೆ ಶರಣ ಬಸವ ಅಂತ ತಿಳ್ಕೊಂಡು ನಾಮಕರಣ ಮಾಡ್ರಿ ಅಂತ ತಿಳ್ಕೊಂಡು ಗುರುಗಳು ಹೇಳಿದ್ರಂತ. ಮುಂದೆ ಅದೇ ಶರಣ ಬಸವ ಅನ್ನುವಂಥ ಹೆಸರನ್ನಿಟ್ಟು ಆ ಕಲ್ಯಾಣದ ಬಸವ ಅಲ್ಲಿ ಶರಣ, ಆ ಶರಣ ಮತ್ತು ಬಸವ ಅನ್ನುವಂಥ ಅಕ್ಷರ ತಗೊಂಡು ಈ ಕೂಸಿಗೆ ಏನು ಕರೆದ್ರಂತ, ಶರಣ ಬಸವ ಶರಣ ಬಸವ ಶರಣ ಬಸವ ಅಂತ ಕರೆದ್ರಂತ. ಅಂತ ಶರಣ ಬಸವನ ತೊಟ್ಟಿಲು ಕಾರ್ಯವನ್ನು ಅಂದ ಅರಳಗುಂಡಿಗೆಯಲ್ಲಿ ಮಾಡಿದ್ರು. ಅದನ್ನೇ ಇವತ್ತು ನಮ್ಮ ಪರ್ವತಾಬಾದ್ ಗ್ರಾಮದಲ್ಲಿ ಅದೇ ಪುಣ್ಯಾತ್ಮ ಈ ಜಗದಾಗ ಕುಂತು ಹೋಗ್ಯಾನ. 2 ವರ್ಷ ಇಲ್ಲಿ ಬಿತ್ಯಾನ ಮಕ್ಕಳು ಹೊಲದಾಗ ಕುರ್ಗಿ ಕುಂಟಿ ಹಿಡಿದು ಬಿತ್ಯಾನ, ಬರಗಾಲದೊಳಗೆ ಪರ್ವತಾಬಾದಕ್ಕೆ ಮಳಿ ತರಶಾನ, ಇಲ್ಲಿ ದಾಸೋಹ ಮಾಡಿ 2 ವರ್ಷ ಈ ಊರು ನೆಲ ಪಾವನ ಮಾಡಿ ಹೋಗ್ಯಾನ ಇವತ್ತಿದ ಜಗದಾಗ. ಅಂತ ಪುಣ್ಯಾತ್ಮನ ತೊಟ್ಟಿಲ ಕಾರ್ಯವನ್ನು ಮತ್ತೊಮ್ಮೆ ಇವತ್ತು ಮಾಡೋ ಯೋಗ ನಿಮಗೆ ಕೂಡಿ ಬಂದಂತಂದ್ರೆ ನೀವೆಲ್ಲರೂ ಪುಣ್ಯಾತ್ಮರು ಪುಣ್ಯಜೀವಿಗಳಂತ ಹೇಳಿ ಮತ್ತೆ ಈಗ ಆ ಶರಣ ಬಸವೇಶನ ತೊಟ್ಟಿಲ ಕಾರ್ಯವನ್ನು ಈಗ ಇಲ್ಲಿ ಸಾಂಕೇತಿಕವಾಗಿ ನಿಮಗೊಂದು ಅರ್ಧ ಗಂಟೆ ಟೈಮ್ ಕೊಟ್ಟಿರ್ತೀನಿ. ಅದೇನು ಮಾಡ್ತಾರೆ ಮಾಡ್ರಿ, ನಮಗೆ ಗೊತ್ತಿಲ್ಲ, ನಾವು ಸನ್ಯಾಸಿಗಳು ಹುಟ್ಟ ಸತ್ತಿಲ್ಲ ಸುಡಗಾಡ ಕಂಡಿಲ್ಲ, ನಮಗೇನು ಗೊತ್ತಿಲ್ಲ, ಹೇಳೋದೊಂದೇ ಗೊತ್ತು ನಮಗೆ, ಅದೇನು ಮಾಡೋದು ಗೊತ್ತೈತಿ. ಆದರೂ ನಿಮ್ಮನ್ನೊಂದಿಷ್ಟು ಪಾಯಿಂಟ್ ಕೇಳ್ತೇನೆ, ಅದಕ್ಕೆ ಉತ್ತರ ಇವತ್ತು ಹೇಳೋದಿಲ್ಲ. ತೊಟ್ಟಿಲ್ಲಂದ್ರೇನು, ತೊಟ್ಟಿಲ್ಲಂದ್ರೇನು, ತೊಟ್ಟಿಲ್ಲಂತ ಯಾಕೆ ಹೆಸರು ಬಂತು, ತೊಟ್ಟಿಲ್ಲಂತ ಅದಕ್ಕೆ ಕರೀತಾರ, ಇದರ ಬಗ್ಗೆ ನಿಮಗೊಂದು ಪ್ರಶ್ನೆ ಕೊಟ್ಟಿರ್ತೀನಿ. ಯಾರಿಗಾದರೂ ಗೊತ್ತಿದ್ರೆ ಒಂದು ನೋಟ್ಬುಕ್ನಾಗ ಒಂದು ಹಳೆಯಾಗಿ ಬರ್ಕೊಂಬರ್ರಿ, ಅವರಿಗೆ ಶರಣ ಬಸವೇಶ್ವರ ಅಂತ ಒಂದು ದೊಡ್ಡ ಬೃಹತ್ ಪುಸ್ತಕವನ್ನು ಬಸವಣ್ಣವ್ರ ವಚನದ ಪುಸ್ತಕವನ್ನು ವೇದಿಕೆ ಮೇಲೆ ಗಿಫ್ಟ್ ಆಗಿ ಕೊಡ್ತೀನಿ. ತಟ್ಟಿಲು ಅಂತ ಯಾಕೆ ಕರೀತಾರ ಅನ್ನೋದು ಇದಕ್ಕೆ ಉತ್ತರ. ಇದು ಒಂದು ಪ್ರಶ್ನೆ.